ಪರಿವರ್ತನೆ ಜಗದ ನಿಯಮ. ತಿಳಿದೋ ತಿಳಿಯದೇನೋ ಮಾಡಿದ ತಪ್ಪಿಗೆ ಅವರು ಜೈಲು ಹಕ್ಕಿಗಳಾಗಿದ್ದಾರೆ. ನಾವು ಹೇಳ್ತಾ ಇರೋ ಸ್ಟೋರಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದ್ದು. ಸದ್ಯ ಆ ಜೈಲಿನಲ್ಲಿ ಒಂದು ಮಹತ್ವದ ಕೆಲಸ ನಡೀತಾ ಇದೆ. ಏನಿದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಪರಪ್ಪನ ಅಗ್ರಹಾರ. ಬೆಂಗಳೂರಿನಲ್ಲಿರೋ ಈ ಜೈಲಿನಲ್ಲಿ ಕುಖ್ಯಾತ ರೌಡಿಗಳು, ಕೊಲೆಗಾರರು, ಕಳ್ಳರು ಕಂಬಿ ಎಣಿಸ್ತಾ ಇದ್ದಾರೆ. ಇಂಥ ಜೈಲಿನಲ್ಲೇ ಒಂದು ಬೇಕರಿ ನಿಮಗೆ ಕಾಣಸಿಗುತ್ತೆ. ತಿನಿಸುಗಳನ್ನ ನೋಡ್ತಾ ಇದ್ರೆ ಯಾರಿಗ್ ತಾನೇ ಬಾಯಲ್ಲಿ ನೀರೂರಲ್ಲ, ನೀವೇ ಹೇಳಿ. ಇದೇನು ಮಾಮೂಲಿ ಬೇಕರಿ ತಿಂಡಿ ಅಲ್ಲ, ಬದಲಿಗೆ ಸಮಯದ ಒತ್ತಡದಲ್ಲೋ ಏನೋ ಅಪರಾಧ ಎಸಗಿ ಬಂದು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರೋ ಜೈಲು ಹಕ್ಕಿಗಳು ತಯಾರಿಸಿರೋ ತಿನಿಸುಗಳು. ಕೇಂದ್ರ ಕಾರಾಗೃಹದಲ್ಲಿರೋ ಖೈದಿಗಳು ತಯಾರಿಸಿದ ತಿನಿಸುಗಳ ಹೆಸರೇ ಪರಿವರ್ತನ. ಅಂದ್ರೆ ಪರಿವರ್ತನೆಗೊಳ್ಳುತ್ತಿರುವವರು ತಯಾರಿಸ್ತಾ ಇರೋದಕ್ಕೆ ಪರಿವರ್ತನ ಅಂತ ಹೆಸರಿಡಲಾಗಿದೆ. ಇದೇ ಮಾರ್ಚ್ನಲ್ಲಿ ಆರಂಭವಾದ ಸಣ್ಣದಾದ ತರಬೇತಿ ಕೇಂದ್ರ ಇದೀಗ ವಿಶಾಲವಾದ ಬೇಕರಿ ಆಗಿದೆ. ಹೊರಗಡೆಯ ಬೆಲೆಗಿಂತ ಜೈಲಿನಲ್ಲಿ ತಯಾರಿಸಿದ ಪದಾರ್ಥಗಳಿಗೆ ಅರ್ಧದಷ್ಟು ಬೆಲೆ ಮತ್ತು ಗುಣಮಟ್ಟದ ತಿಂಡಿ ಆಗಿರೋದ್ರಿಂದ ಕೊಳ್ಳುವ ವರ್ಗ ಮುಗಿಬೀಳ್ತಾ ಇದೆ. ಜೈಲಿನಲ್ಲಿ ಬ್ರೆಡ್, ಬನ್, ಕೇಕ್, ರಸ್ಕ್, ಕೊಬ್ಬರಿ ಬಿಸ್ಕತ್ ಐಟಂಗಳನ್ನು ತಯಾರಿಸ್ತಾ ಇದ್ದಾರೆ. ಜೈಲಿನಲ್ಲಿ ತಯಾರಾಗುವ ಈ ತಿಂಡಿಗೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದೆ. ಈಗ ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್, ಮೈಕೋ, ಬಾಷ್ ಹಾಗೂ ಜೈಲಿನ ಆಸ್ಪತ್ರೆ ಮುಂತಾದ ಕಡೆ ಮಾರಾಟ ಮಾಡಲಾಗ್ತಾ ಇದೆ. ಈ ಕೆಲಸ ಮಾಡ್ತಾ ಇರೋದು ನಮಗೆ ಖುಷಿ ತಂದಿದೆ. ಹಾಗೇನೆ ನಾವು ತಯಾರಿಸಿದ ತಿನಿಸುಗಳನ್ನು ಕೊಳ್ಳಿ, ಹಾಗೇನೆ ನಾವು ಹಿಂದೆ ಮಾಡಿದ ತಪ್ಪಿನಿಂದಾಗಿ ಸಾಕಷ್ಟು ಪಾಠ ಕಲಿತಿದ್ದೀವಿ. ಶಿಕ್ಷೆ ಮುಗಿಸಿ ಬಂದ ಮೇಲೆ ನಮ್ಮನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಜೈಲಿನ ಖೈದಿಗಳು ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ. ಜೈಲು ಬೇಕರಿ ಅಂದ್ರೆ ಹೇಗಿರುತ್ತೋ ಏನೋ. ಮೊದಲೇ ಬೇಕರಿಗಳಂದ್ರೆ ಕ್ಲೀನ್ ಆಗಿರೋದಿಲ್ಲ ಅಂತ ಗೊಣಗೋರೆ ಹೆಚ್ಚು. ಆದ್ರೆ ಈ ಜೈಲಿನ ಬೇಕರಿ ಬೇರೆ ಬೇಕರಿಗಳಿಗಿಂತ ಡಿಫ್ರೆಂಟ್. ಹೇಗೆ ಅಂತ ನೀವೇ ನೋಡಿ. ಸಾಮಾನ್ಯವಾಗಿ ಬೇಕರಿ ಅಂದ್ರೆ ತುಂಬಾ ಗಲೀಜು, ಸ್ವಚ್ಛತೆ ಕಡಿಮೆ ಇರೋದನ್ನ ನೀವು ಕಂಡಿರಬಹುದು. ಇಲ್ಲಿ ಮಾತ್ರ 100% ಕ್ಲೀನ್.
ಜೈಲಿನಲ್ಲಿ ಅದೆಂತಹ ಸ್ವಚ್ಛತೆ ಇರುತ್ತೆ ಅಂತ ನೀವು ಅಂದುಕೊಳ್ಳಬಹುದು. ಆದರೆ ನಿಮ್ಮ ಊಹೆಗೂ ನಿಲುಕದ ರೀತಿಯಲ್ಲಿ ಈ ಬೇಕರಿಯನ್ನ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಲಾಗಿದೆ. ಯಂತ್ರಗಳ ಸಹಾಯವನ್ನು ಇಲ್ಲಿ ಪಡೆಯಲಾಗಿದೆ. ಕೆಲ ತಿಂಗಳುಗಳಿಂದ ಈ ರೀತಿ ಬೇಕರಿ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುವಲ್ಲಿ ಯಶಸ್ವಿಯಾಗಿರುವ ಜೈಲು ಸಿಬ್ಬಂದಿ ತುಂಬಾ ಅಚ್ಚುಕಟ್ಟಾಗಿ ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಐಟಂಗಳ ತಯಾರಿಕೆಯ ಬಗ್ಗೆ ಆಸಕ್ತಿ ಇರೋ ಜೈಲು ಖೈದಿಗಳಿಗೆ ತರಬೇತಿಯನ್ನು ಸಹ ನೀಡಲಾಗ್ತಾ ಇದೆ. ಬಿಸ್ಕೆಟ್ ಮಾಡ್ತೀವಿ, ಬಿಸ್ಕೆಟ್ ಮಾಡ್ತೀವಿ, ಬನ್ ಮಾಡ್ತೀವಿ, ಬ್ರೆಡ್ ಮಾಡ್ತೀವಿ, ಮತ್ತೊಂದು ಐಟಮ್ ಮಾಡ್ತೀವಿ. ಅಂದರೆ ಕ್ವಾಲಿಟಿ ಚೆನ್ನಾಗಿದೆ, ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು, ಎಲ್ಲ ತಿನ್ಬೋದು. ರೈಟ್ ಕಮ್ಮಿ, ಕ್ವಾಲಿಟಿ ಚೆನ್ನಾಗಿದೆ. ನಮ್ಗೇನಪ್ಪ ಅಂದರೆ ಡಿವಿಜನ್ ಸಿಕ್ಕಲಿ, ಬಿಡುಗಡೆ ಸಿಕ್ಕಲಿ, ಮತ್ತು ಕೆಲಸ ಕಲ್ತು ಆಚೆ ಕಡೆ ಹೋಗಿ ಜೀವನ ಮಾಡ್ಬೋದು. ನಮಗೇನಪ್ಪ ಅಂದರೆ ಈಗ ಸಾಹೇಬ್ರು ಹೇಳಿದ್ದಾರೆ, ಸರ್ಟಿಫಿಕೇಟ್ ಕೊಡ್ತೀವಿ, ನೀವು ಆಚೆ ಹೋಗಿ ಜೀವನ ಮಾಡಿ, ನಿಮಗೆ ಇದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಕೆಲಸ ಕಲಿತಾ ಇದ್ದೀವಿ. ಹೊರ ಜಗತ್ತಿನಲ್ಲಿ ಇಲ್ಲದ ಕಿರಿಕಿರಿ ಅನುಭವಿಸಿ ಅದ್ಯಾವುದೋ ಕೆಟ್ಟ ಘಳಿಗೆಯಲ್ಲಿ ಮಾಡಿದ ತಪ್ಪಿಗೆ ಜೈಲಿನಲ್ಲಿರುವ ಖೈದಿಗಳಿಗೆ ಇದೊಂದು ಪಾಠವಾಗಿದೆ. ಹೊರ ಪ್ರಪಂಚದಲ್ಲಿ ಇಷ್ಟೊಂದು ನೈಪುಣ್ಯತೆ ಪಡೆಯಬೇಕಾದ್ರೆ ಫೀಸು ಕ್ಲಾಸು ಅಟೆಂಡ್ ಆಗಬೇಕು. ಆದರೆ ಇಲ್ಲಿರೋ ಖೈದಿಗಳು ಈ ಕೆಲಸವನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ಮುಂದೆ ಜೀವನ ರೂಪಿಸ್ಕೊಳ್ಬಹುದು. ಪರಿವರ್ತನೆ ಅಂತ ಒಂದು ಹೆಸರನ್ನು ಇಟ್ಟಿದ್ದೇವೆ. ಅದು ಮುಖ್ಯ ಉದ್ದೇಶ ನಮ್ಮ ಕಾರ್ಯಕ್ರಮದಲ್ಲಿ ರಿಫಾರ್ಮ್ಸ್ ಮತ್ತು ರಿಹಾಬಿಲಿಟೇಷನ್, ಅವರಿಗೆ ಇಲ್ಲಿ ಬದಲಾವಣೆ ಆಗಿ ಮತ್ತು ಅವರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಂತಹ ಒಂದು ತರಬೇತಿ ನೀಡಬೇಕಂತ ಒಂದು ಉದ್ದೇಶದಿಂದಲೇ ಸಹ ಈ ಫ್ಯಾಕ್ಟ್ರಿಗಳು ನಡೆಸ್ತಾ ಇದ್ದಾರೆ. ಇಲ್ಲಿ ಕಾಲ ಏನು ಕಳೀತಾರೆ ಆ ಯಾವುದಿನಲ್ಲಿ ಅವರಿಗೆ ಉತ್ಕೃಷ್ಟವಾದ ನಾಗರಿಕನನ್ನಾಗಿ ಮಾಡಬೇಕಂತ ಉದ್ದೇಶದಿಂದ ಸಹ ಇದನ್ನು ಮಾಡ್ತಾ ಇದ್ದಾವೆ. ಅವರು ಇದನ್ನು ಅದಕ್ಕೆ ಭಾಳ ಚೆನ್ನಾಗಿ ಸ್ಪಂದನೆ ನೀಡಿದ್ದಾರೆ. ತಾವೆಲ್ಲ ಇದಕ್ಕೆಲ್ಲ ತಾವು ನಮ್ಮ ಉತ್ಪನ್ನಗಳನ್ನು ಕೊಂಡ್ಕೊಂಡು ನಮಗೆಲ್ಲ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಸಹ ಈ ಮೂಲಕ ಮಾಡ್ತಾ ಇದ್ದಾವೆ. ಬೇಕರಿಗಳಲ್ಲಿ ತಯಾರಿಸಿದ ತಿಂಡಿಗಳು ವಾರ ಕಳೆದರೂ ಸ್ಟಾಕ್ ಇಟ್ಟಿರ್ತಾರೆ. ಆದರೆ ಜೈಲಿನಲ್ಲಿ ತಯಾರಾದ ತಿಂಡಿ ಹಾಗಲ್ಲ. ದಿನದ ಬೇಡಿಕೆ ಎಷ್ಟಿರುತ್ತೋ ಅಷ್ಟೇ ತಯಾರಿಕೆಗೆ ಒತ್ತು ನೀಡಲಾಗುತ್ತೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೈಲಿನಲ್ಲಿ ಹರಟೆ ಹೊಡ್ಕೊಂಡು ಕಾಲ ಕಳೆಯೋದಕ್ಕಿಂತ ಈ ರೀತಿ ಸಿಹಿ ತಿಂಡಿಗಳ ತಯಾರಿಕೆಯಲ್ಲಿ ತೊಡಗಿಸಿಕೊಂಡು ತಮ್ಮ ಬದುಕಿಗೊಂದು ದಾರಿ ಹುಡುಕೊಳ್ತಾ ಇರೋ ಇವರು ಒಟ್ಟಿನಲ್ಲಿ ಜೈಲಿನಲ್ಲಿ ಮನ ಪರಿವರ್ತನೆಯಾಗಿ ಮುಂದೆ ಸಮಾಜದಲ್ಲಿ ಎಲ್ಲರ ಥರ ಒಳ್ಳೆಯವರಾಗಿ ಬದುಕಲಿ ಅನ್ನೋದೇ ನಮ್ಮ ಆಶಯ ಸದಾಶಯ. ಅನೇಕಲ್ನಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ಜೈಲು ಎಂದಾಕ್ಷಣ ನಮಗೆ ನೆನಪಿಗೆ ಬರೋದೇ ಅಪರಾಧಿಗಳ ತಾಣ ಅಂತೇಳಿ, ಇಲ್ಲಿ ಅಪರಾಧಿಗಳು ಇರ್ತಾರೆ ಅಂತ ಹೇಳಿದ್ದೇನೆ ಎಲ್ಲರೂ ಸಹ ಭಾವಿಸ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಸಮಯದ ಒತ್ತಡಕ್ಕೂ ಅಥವಾ ಕೆಟ್ಟ ಗಳಿಗೆಯಲ್ಲಿ ಇವರು ಜೈಲು ಪಾಲಾಗ್ತಾರೆ. ಇಲ್ಲಿ ಶಿಕ್ಷೆಯನ್ನು ಅನುಭವಿಸಿದ ನಂತರ ಸಮಾಜದ ಮುಖ್ಯವಾಹಿನಿಗೆ ಬಂದು ತಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಜೈಲಿನ ಅಧಿಕಾರಿಗಳು ಇವರಿಗೆ ಹಲವಾರು ತರಬೇತಿಗಳನ್ನು ನೀಡ್ತಾರೆ. ಅದರಲ್ಲಿ ವಿಶೇಷವಾಗಿ ಬೇಕರಿಯ ತರಬೇತಿಯನ್ನು ಸಹ ನೀಡಲಾಗುತ್ತೆ. ಇಲ್ಲಿ ಪ್ರತಿನಿತ್ಯವೂ ಸಹ ಹೊರಗಡೆ ಪ್ರಪಂಚದಲ್ಲಿ ಸಿಗುವಂಥ ಬೇಕರಿಯ ಉತ್ಕೃಷ್ಟ ದರ್ಜೆಯ ಉತ್ಪನ್ನಗಳನ್ನು ಇವರು ತಯಾರು ಮಾಡಿ ಮಾರಾಟ ಮಾಡ್ತಾರೆ. ಅದಕ್ಕೆ ಇವರಿಗೆ ಸಂಭಾವನೆಯನ್ನು ಸಹ ಕೊಡಲಾಗತ್ತೆ. ಇವರು ಶಿಕ್ಷೆಯನ್ನು ಮುಗಿಸಿ ಹೊರಗಡೆ ಬಂದ ನಂತರ ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರಿಕೊಂಡು ಇವರೂ ಸಹ ಸಾಮಾನ್ಯ ಮನುಷ್ಯರಂತೆ ಬದುಕೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಇವರು ಈ ಪರಿವರ್ತನೆ ಇವರ ಜೀವನದಲ್ಲೂ ಸಹ ಪರಿವರ್ತನೆ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದು ಇವರ ಜೀವನಕ್ಕೆ ಉಪಯೋಗ ಆಗಲಿ ಅಂತೇಳಿ ಆರೈಸ್ತಾ ಕ್ಯಾಮರಾಮನ್ ರವಿಕುಮಾರ್ ಜೊತೆಗೆ ಮಂಜುನಾಥ್, ಆನೇಕಲ್, ಸುವರ್ಣ ನ್ಯೂಸ್, 24x7. ಈ ಬೇಕರಿಯಿಂದ ಜೈಲು ಹಕ್ಕಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.